ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ಸಮಸ್ಯೆಗಳು ತಾಂಡವಾಡುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಸುಮಾರು 10 ವರ್ಷಗಳ ಹಿಂದೆ ಮಂಜೂರಾಗಿರುವ ನಿರಂತರ ಜ್ಯೋತಿ ಯೋಜನೆ ಹೆಸರಿಗೆ ಮಾತ್ರ ಸೀಮಿತವಾಗಿದೆ. ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಇನ್ನು ಮಾತಿಗಷ್ಟೇ ನಿರಂತರ ಜ್ಯೋತಿ ಎಂದು ಹೇಳೋ ಅಧಿಕಾರಿಗಳು ಪ್ರತಿದಿನ 100 ಬಾರಿ ಕರೆಂಟ್ ತೆಗೆಯುತ್ತಾರಂತೆ. ಜಿಲ್ಲಾ ಪಂಚಾಯತ್ ಸದಸ್ಯ ಹೆಚ್ವಿ ಶ್ರೀನಿವಾಸ್ ಮಾಧ್ಯಮದವರೊಂದಿಗೆ ಮಾತನಾಡಿ, ವಿದ್ಯುತ್ ಕಣ್ಣಾಮುಚ್ಚಾಲೆಯಾಟದಿಂದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನೀರು ಪೂರೈಕೆಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಹಾಗೂ ನೀರು ಸರಬರಾಜು ಮಾಡುವ ಮೋಟಾರ್ಗಳು ಸುಟ್ಟು ಹೋಗುತ್ತಿದ್ದು ಪಂಪ್ಸೆಟ್ ಹೊಂದಿರುವ 100 ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ದಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಇತ್ತೀಚೆಗೆ ಅನೇಕ ರೈತರ ತೋಟಗಳಲ್ಲಿ ಹಾಗೂ ಜಮೀನುಗಳಲ್ಲಿ ಬೆಳೆದ ಬೆಳೆಗಳು ಆನೆಗಳ ಹಾವಳಿಯಿಂದ ನಾಶವಾಗಿವೆ. ಇದುವರೆಗೂ ಅರಣ್ಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಮೂಲಭೂತ ಸೌಲಭ್ಯಗಳ ಕೊರತೆ ತಾಂಡವಾಡುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಇಲ್ಲದಿದ್ದಲ್ಲಿ ರೈತರೊಂದಿಗೆ ಅಧಿಕಾರಿಗಳ ಕಚೇರಿ ಎದುರು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಮಾಸಿ ಹೋಬಳಿಗೆ ಸೇರಿರ್ತಕ್ಕಂಥ 5 ಪಂಚಾಯತಿಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಗಳಲ್ಲಿ ಇವತ್ತು ಸರಿಯಾದ ವಿದ್ಯುಚ್ಛಕ್ತಿಯನ್ನು ಇಲಾಖೆಯವರು ಕೊಡ್ತಾ ಇಲ್ಲ. ಇವತ್ತು ಕುಡಿಯೋ ನೀರಿಗೂ ಸಹ ತುಂಬ ಸಮಸ್ಯೆ ಆಗಿದೆ, ಕರೆಂಟ್ ಇಲ್ಲದೆ. ಇದು ನಿರಂತರ ಜ್ಯೋತಿ ಅಂತ ಹೇಳ್ತಾರೆ, ಇದು ನಿರಂತರ ಜ್ಯೋತಿ ಅಲ್ಲ, ಇದು ಸತ್ತೋಗಿರೋ ಜ್ಯೋತಿನೇ. ರೈತರಿಗೆ ಕಷ್ಟಪಟ್ಟು ಅಲ್ಪ ಸ್ವಲ್ಪ ನೀರು ಸಿಕ್ಕಿದ್ರೆ ಅವರು ವ್ಯವಸಾಯ ಮಾಡೋಕ್ಕೆ ಸಹ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಬಹಳ ಹಿಂಸೆ ಆಗ್ತಾ ಇದೆ ಕರೆಂಟಿಂದ. ಇವತ್ತು ಮಾಸಿ ಗ್ರಾಮದಲ್ಲಿ ಕೇಬಲನ್ನು ಅಳವಡಿಸಿದ್ದಾರೆ. ಆ ಕೇಬಲ್ಲು ಡೂಪ್ಲಿಕೇಟ್ ಕೇಬಲ್. ನಿನ್ನೆ ನೋಡ್ರಿ, 100 ಸರಿ ಹೋಗಿದೆ, 100 ಸರಿ ಬರ್ತದೆ. ಇದೇ ರೀತಿ ತಿಂಗಳಿಂದ ಇದೇ ಸಮಸ್ಯೆ ಇದೆ. ಆಮೇಲೆ ದಿನಳ್ಳಿ ಗ್ರಾಮದಲ್ಲಿ ಏನಿವತ್ತು ವಿದ್ಯುತ್ ಗ್ರಾಮ ಅಂತ ಏನೋ ಮಾಡಿದ್ದಾರೆ. ಹಳೆ ಫೋಲ್ಸ್ಗೆ ಇವ್ರು ಏನು ಮಾಡ್ತಾರೆ, ಪೈಂಟ್ ಹೊಡೆದ್ಬಿಟ್ಟು ಸುಮಾರು 25 ಲಕ್ಷ ರೂಪಾಯಿ ಗೋಲ್ಮಾಲ್ ಮಾಡಿ ಹಣ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಈ ಥರದೊಂದು ಸಮಸ್ಯೆ. ಏಕೆಂದರೆ ಇದು ಗಡಿಭಾಗದಾಗಿದೆ ಗ್ರಾಮಗಳು. ಈ ಗಡಿಭಾಗದಲ್ಲಿ ಯಾವುದೇ ಅಧಿಕಾರಿಗಳು ಇದನ್ನು ಯಾವುದನ್ನು ಪರಿಶೀಲನೆ ಮಾಡ್ತಾ ಇಲ್ಲ. ಇವತ್ತು ನೋಡಿ, ದಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ರೈತರು ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ, ಇವತ್ತು ಆನೆಗಳು, ಈ ಆನೆಗಳ ಹಾವಳಿಯಿಂದ ರೈತನ ಬೆಳೆದ ಬೆಳೆಗಳಿರ್ಬೋದು, ಪಂಪ್ಸೆಟ್ಟು, ಬೋರ್ವೆಲ್ಗಳು, ತೆಂಗಿನ ಮರಗಳು, ಅಲ್ಲದೆ ರೈತರು ಏನು ಅಲ್ಪ ಸ್ವಲ್ಪ ಮಳೆ ನಂಬಿಕೆ ಮಾಡಿ ರಾಗಿ ಬೆಳೆದಿದ್ದಂಥ ರಾಗಿ ಉಡ್ಡೆ ಇಕ್ಕಿದ್ರೆ ಆ ರಾಗಿ ಉಡ್ಡೆಗಳನ್ನೆಲ್ಲ ತಿಂದು ಧ್ವಂಸ ಮಾಡೋಕ್ಕಿದೆ. ಅರಣ್ಯ ಅಧಿಕಾರಿಗಳು ಇವತ್ತು ವಾಟ್ಸಪ್ ಒಂದು ಗ್ರೂಪ್ ಮಾಡವ್ರೆ, ವಾಟ್ಸಪ್ ಗ್ರೂಪ್ನಲ್ಲಿ ದಿನ ಆನೆ ಅಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಅಂತೇಳಿ ಅದನ್ನು ಹೋಗಿ ಕಂಟ್ರೋಲ್ ಮಾಡೋರು ಯಾರು? ರೈತರಿಗೆ ಹೇಳ್ತಾರೆ, ನಿಮ್ಮ ಕಡೆ ಆನೆ ಬರ್ತಾ ಇದೆ ನೋಡಿ ಅಂತ ವಾಟ್ಸಪ್ ಗ್ರೂಪ್ನಲ್ಲಿ. ರೈತರು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಆನೆನ? ಅದರಿಂದ ತುಂಬ ಭಾಳ ಸಮಸ್ಯೆಗಳಿದೆ. ಆದರೆ ಯಾರೂ ಸಹ ಗಮನಕರಿಸ್ತಾ ಇಲ್ಲ. ಮುಂದಿನಗಳಲ್ಲಿ ಈ ಆನೆಗಳ ಕಾಟ ಇರ್ಬೋದು ಮತ್ತು ಕರೆಂಟ್ ಇರ್ಬೋದು, ಇದ್ರ ಬಗ್ಗೆ ಗಮನ ಅಧಿಕಾರಿಗಳು ಗಮನ ಹರಿಸಿಲ್ಲ ಅಂದರೆ ಮುಂದಿನಗಳಲ್ಲಿ ನಾವು ಹೋರಾಟ ಮಾಡಲು ಎಚ್ಚರಿಕೆಯನ್ನು ಕೊಡ. ಒಟ್ಟಾರೆ ಮಾಸ್ತಿ ಹೋಬಳಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳು ಇನ್ನಾದರೂ ಸಮಸ್ಯೆಗಳಿಂದ ಮುಕ್ತವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ.